ಸಿನಿಮಾ ಮೂವಿ ಒಂಥರ ಒಳ್ಳೆ ಸ್ಟೇಟ್ಮೆಂಟ್ ಇದೆ. ಏನಕ್ಕೆ ಅಂತಂದ್ರೆ, ಇವತ್ತೇನು ಈ ಮಾದಕ ದ್ರವ್ಯ ಗಾಂಜಾ ಯಾವ ರೀತಿ ಮನುಷ್ಯನ ಹಾಳು ಮಾಡ್ತಾ ಇದ್ದಕ್ಕೆ ಇದೊಂದು ಕಾರಣ. ಸುಮ್ಮನೆ ಅವನೊಂದು ಗಾಂಜಾ ಒಂದು ಯಾವುದೋ ಸೇರಿದೆ ಅನ್ನೋ ಒಂದು ಉದ್ದೇಶಕ್ಕೆ ಅವನ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ, ಯಾವ ಥರ ಅಲ್ಲೋಲ ಕಲ್ಲೋಲ ಆಗ್ಬೋದು ಅಂತ ಮೊದಲು ಒಂದು ಸೆಂಟೆನ್ಸ್ ತೋರಿಸಿದೆ. ಚೆನ್ನಾಗಿದೆ ಮೂವಿ, ನೋಡ್ಬೋದು. ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ಬಟ್ ಎಲ್ಲ ಹೇಳೋಕ್ಕಾಗಲ್ಲ, ನಮ್ಮ ತಿಳಿದ ಮಟ್ಟಿಗೆ ಗೊತ್ತಿರೋದು ಗೊತ್ತಿರೋದು ಹೇಳ್ಬೋದು. ಬಟ್ ಒಂದು ತಮ್ಮ ಮಗಳು ತಂದೆದಿತ್ತಲ್ಲ, ಅದು ತುಂಬ ಇಷ್ಟ ಆಯ್ತು ನನಗೆ. ಒಂದು ಸೀನಲ್ಲಿ ನನಗೆ ಕಣ್ಣೀರು ಹೋಯಿತು. ಅದೇನಿತ್ತಪ್ಪ ಅಂತಂದರೆ, ತಾಯಿ ಸ್ವಲ್ಪ ಮೋಸ ಮಾಡಿದ್ ಅವ್ರೆ ಅಂದರೆ, ಮಗಳಿಗೆ ಏನೇನೋ ಹೇಳ್ತಾಯಿದ್ರು, ನೀನು ಹಂಗೆ ಬದಿಯಾ ಹಿಂಗೆ ಇದೆಯಾ ಗಡ್ತು ನೋಡಿ ಅವ್ಳಿಗೆ ಇಷ್ಟೇ ಅಂತ ಹೇಳ್ತಾ ಇದ್ಲಲ್ಲ. ಆ ಕೆಲಸ ತಾನೇ ಮಾಡ್ತಾ ಇಲ್ಲ ಅಮ್ಮ ಮಾಡಿ, ಲಾಸ್ಟಲ್ಲಿ ಒಂದು ಅಂದರೆ ಇವು ಎಣ್ಣೆ ಹೊಡೆದ್ರಲ್ಲಿ ಸ್ವಲ್ಪ ತಪ್ಪು ಅನಿಸ್ತೈತಿ. ಎಣ್ಣೆ ಹೊಡಿಬಾರ್ದು ಜೀವನದಲ್ಲಿ, ಎಣ್ಣೆ ಹೊಡೆದ್ರೆ ಎಲ್ಲರೂ ಅದೇ ಕೆಲಸನ ಮಾಡಲ್ಲ. ನಾನು ತಿಳಿದ ಮೆಟ್ಟಿಗೆ ಬಟ್ ಮುಖಲ್ ಭಾಗ ಹೇಳ್ಕೊಳ್ತದೆ ತುಂಬಾನೇ ಹೊಳ್ತೀವಿ. ಅದನ್ನು ತುಂಬ ಚೆನ್ನಾಗಿ ತಗೊಳ್ಳಿ ನಿರ್ದೇಶಕರು. ಇಲ್ಲಿ ತನಕ ಮನೆಯವರು ಮಾಡೋರ್ನ ಆಸರಿದ್ರಾಗಿ ಅದೊಂದು ಬಹಳ ಒಂದು ನಂಬಿಕೆ, ದೊಡ್ಡ ನಂಬಿಕೆ ಬಂದಿದೆ. ಕನ್ನಡದಲ್ಲಿ ಅವರು ಕೂಡ ನಾಯಕರಿದ್ದಾರೆ ಅನ್ನೋದೊಂದು ಬಹಳ ನಂಬಿಕೆ ಇದೆ. ತುಂಬ ಚೆನ್ನಾಗಿ ಮಾಡಿದ ಪಾತ್ರ. ದಯಮಾಡಿ ಕನ್ನಡ ಸಿನಿಮಾಗಳನ್ನ ನೋಡಿ, ಚಿತ್ರಮಂದಿರಕ್ಕೆ ಬಂದು ನೋಡಿ. ತುಂಬ ಚೆನ್ನಾಗಿದೆ ಸಿನಿಮಾ. ಅದರಲ್ಲಿ ಟಿಡ್ಡಿ ಕೃಷ್ಣ ಸರ್ನ ಬಹಳ ವರ್ಷಗಳ ಸಿಗ್ನಲ್ ನೋಡಿರೋದು ಇನ್ನೂ ಖುಷಿಯಾಗಿದೆ. ದಯಮಾಡಿ ಇದೇ ಕಲಾವಿದರು ಮರಿಬೇಡಿ, ದಯಮಾಡಿ ಸಿನಿಮಾಗಳಿಗೆ ಹಾಕೊಳ್ಳಿ. ಅವ್ರುಗಳಿದ್ರೆ ನಾವುಗಳು ಹೊಸ ಕಲಾವಿದರುಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಮುಂದೆ ನಾವೆಲ್ಲ ಏನಿಲ್ಲ, ದಯಮಾಡಿ ಹೊಸ ಕಲಾವಿದರುಗಳು ಮರಿ, ಹೊಸ ಕಲಾವಿದರ ಜೊತೆಗೆ ಹಳೆ ಕಲಾವಿದರು ಅವ್ರ ಸಿನಿಮಾಗಳು ಮಾಡಿ. ಅವ್ರಿಗಿಂತ ಏನು ಇಲ್ಲ, ದಯಮಾಡಿ ಸಿನಿಮಾಗಳು ತುಂಬ ಚೆನ್ನಾಗಿದೆ. ಕೇದಾರನಾಥ್ ಪುರಿ ಫಾರಂ ಹಾಸ್ಯಭರಿತವಾಗಿದೆ. ಇಡೀ ಫ್ಯಾಮಿಲಿ ನೋಡೋ ಸಿನಿಮಾ, ಎಲ್ಲರೂ ಕೂಡ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರೂ ಮುಂಚೆಬ್ರು ನೋಡ್ಬೋದು. ಯುನಿಕ್ ಆಗಿದೆ ಸಿನಿಮಾ, ತುಂಬ ಚೆನ್ನಾಗಿದೆ. ಎಲ್ಲರೂ ಮಿಸ್ ಮಾಡಬೇಡಿ, ದಯವಿಟ್ಟು ಬಂದು ನಿಮ್ಮ ಹತ್ತಿರ ಚಿತ್ರದ ಯಾವಿದೆ ನೋಡಿ, ಎಂಜಾಯ್ ಮಾಡಿ. ಸಿನಿಮಾ ಹೇಗಿದೆ ಸರ್? ಚೆನ್ನಾಗಿದೆ ಸಿನಿಮಾ. ಅಷ್ಟೇ ಹೊಸ ಪ್ರಯತ್ನ ಅದೇ, ಮನುಷ್ಯನ ಭ್ರಮೇನೆ ಒಂದು ಸಿನಿಮಾ ಮಾಡಿದ್ದಾರೆ. ಒಂದು ಸಣ್ಣ ಕನಸು ಕಣ್ಮರಿಕೆ ಇದನ್ನೇ ಒಂದು ಸಿನಿಮಾ ಥರ ತೆಗೆದಿದ್ದಾರೆ. ಬಟ್ ನಿಜ ಜೀವನದಲ್ಲಿ ಹಂಗೆ ನಡೆದಿದೆ ನಡೆಯುತ್ತೆ, ಅದನ್ನೇ ತೆಗೆದಿದ್ದಾರೆ. ಇನ್ನೂ ಚೆನ್ನಾಗಿ ಮಾಡ್ಬೋದು, ಇನ್ನೂ ಚೆನ್ನಾಗಿ ಮಾಡ್ಬೋದು. ಆ ತಂದೆ ಮಗಳು ಹೆಂಗಿರ್ಬೇಕಂತ ಫುಲ್ಲು ಮೀನಿಂಗ್ ಇತ್ತು ಮೂವಿಲಿ. ತುಂಬಾನೇ ಅರ್ಥ ಇದೆ ನೋಡೋರಿಗೆ, ಒಂದು ನೋಡಿದ್ರೇನೆ ಅರ್ಥ ಆಗೋದು ಹೆಂಗಿತ್ತು ಮೂವಿ ಅಂದರೆ. ಕುತ್ಕೊಂಡು ನೋಡೋಕ್ಕೆ ಆ ಕಡೆ ಈ ಕಡೆ ನೋಡಲೇಬಾರ್ದು, ಮೂವಿನೇ ನೋಡಬೇಕು ಅಂತ ಆ ಥರ ಮೂವಿ ಇತ್ತು. ಸೂಪರ್ ಮೂವಿ. ಥ್ಯಾಂಕ್ ಯು.